ಐದು ದಿನಗಳ ಕಾಲ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅದರಲ್ಲೂ ಪ್ರಮುಖವಾಗಿ ಮೂರು ದಿನಗಳಲ್ಲಿ ಆಚರಣೆ ಮಾಡುವಂತಹ ಆಚರಣೆಗಳು ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ಗುರುಗಳೇ ಈಗ ಲಕ್ಷ್ಮೀ ಪೂಜೆನೆ ಬಹಳ ಮಹತ್ವವನ್ನು ಹೊಂದಿರುವಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆಯ ದಿನ ಲಕ್ಷ್ಮೀ ಪೂಜೆ ಮಾಡುವ ವಿಧಾನ ಆಚರಣೆ ಹೇಗೆ ಅನ್ನೋದನ್ನ ಹೇಳ್ಕೊಡ್ಬಹುದಾ ಹೇಗೆ ಖಂಡಿತವಾಗಿ ಸರ್ವೇ ಜನ ಕಾಂಚನ ಮಾಶ್ರಯಂತಿ ಎಂದರು ಒಂದು ಕಡೆಯಲ್ಲಿ ಇನ್ನೊಂದು ಕಡೆ ಹೇಳಿದ್ರು ಸುಭಾಷಿತಕಾರರು ದಾರಿದ್ರ ಮೇಘಃ ಗುಣರಾಶಿಹೀನಂ ಅಂತಂದರು ಜಗತ್ತಿನ ಸಂಪತ್ತಿಗೆ ಒಡತೆಯಾದಂತಹ ಸಮೃದ್ಧಿಯ ದೇವತೆಯಾದಂತಹ ದೇವತೆಯಾದಂತಹ ಜಗತ್ತನ್ನು ನಿಯಂತ್ರಿಸ್ತಕ್ಕಂತಹ ಮಹಾಲಕ್ಷ್ಮಿನ ಕುರಿತು ವರ್ಷದ ಹಲವಾರು ಸಂದರ್ಭಗಳಲ್ಲಿ ಪೂಜೆ ಮಾಡತಕ್ಕಂಥ ಒಂದು ಪದ್ಧತಿ ಭಾರತೀಯರಲ್ಲಿದೆ ಕೇವಲ ಭಾರತೀಯರು ಮಾತ್ರವಲ್ಲದೇ ಸಂಪತ್ತಿನ ದೇವತೆಯನ್ನು ಬೇರೆ ಬೇರೆ ಹೆಸರಿಂದ ಬೇರೆ ಬೇರೆ ರೂಪದಲ್ಲಿ ಪ್ರಪಂಚದ ನಾನಾ ಭಾಗಗಳಲ್ಲಿ ನಾನಾ ಸಂಸ್ಕಾರದಲ್ಲಿ ನಾನಾ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ರೀತಿಯಾಗಿ ಪೂಜೆ ಮಾಡ್ತಕ್ಕಂಥದ್ದು ನಾವು ಕಾಣ್ಬೋದು ನಮ್ಮಲ್ಲಿ ಮಹಾಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜೆ ಅಂತ ಕರೆದ್ವಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮ ಹಿತನ್ನೋ ಲಕ್ಷ್ಮೀ ಪ್ರಚೋದಯ ಆತಂತ ಹೇಳಿ ಮಹಾಲಕ್ಷ್ಮಿನ ಸ್ತುತಕ್ಕಂಥದ್ದು ಸ್ತುತಿಸಿ ಪೂಜೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಲಕ್ಷ್ಮೀ ಪೂಜೆಗೆ ಭಾಳ ದೊಡ್ಡದಾದಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂಥದ್ದು ಮತ್ತು ಯಾವ್ಯಾವಾಗ ಅದರ ಆಚರಣೆ ಮಾಡ್ತಾರೆ ಅಂದರೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂತಹ ವರಮಹಾಲಕ್ಷ್ಮಿ ವ್ರತ ಅಂತಕ್ಕಂಥದ್ದರಲ್ಲಿ ಲಕ್ಷ್ಮಿಯನ್ನು ಕುರಿತು ಆರಾಧನೆ ಮಾಡ್ತೀವಿ ಅದು ಶ್ರಾವಣ ಮಾಸದ ಶುಕ್ ಎರಡನೇ ಶುಕ್ರವಾರ ಬರ್ತಕ್ಕಂಥದ್ದಾದರೆ ಅದು ಅಲ್ಲದೇನೇ ಅಕ್ಷತದಿಗೆ ದೇವಸ ಲಕ್ಷ್ಮಿ ಆರಾಧನೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು ಇದರ ಹೊರತಾಗಿ ಮಹಾಲಕ್ಷ್ಮಿಯನ್ನೇ ಕುರಿತು ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥದ್ದು ಎಲ್ಲ ಮನೆ ಮನೆಗಳಲ್ಲಿ ಅಂಗಡಿ ಮುಂಗಟ್ಟು ಅವರವರ ವ್ಯಾಪಾರ ಸಂಸ್ಥೆ ವ್ಯಾಪಾರ ಸ್ಥಳಗಳಲ್ಲಿ ಎಲ್ಲ ಕಡೆಯಲ್ಲೂ ಲಕ್ಷ್ಮಿಯನ್ನು ಕುರಿತು ಪೂಜೆ ಮಾಡ್ತಕ್ಕಂಥದ್ದು ಈ ದೀಪಾವಳಿಯ ಒಂದು ಅಮಾವಾಸ್ಯ ದಿವಸ ದೀಪಾವಳಿಯ ಹಿಂದಿನ ಒಂದು ಅಮಾವಾಸ್ಯ ದಿವಸ ಅಂದರೆ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ರಾತ್ರಿ ಇರತಕ್ಕಂಥ ಅಮಾವಾಸ್ಯ ದಿವಸ ಅದಕ್ಕೆ ಏನಾದರೂ ಇದೆಯಾ ಆ ರಾತ್ರಿ ಪೂಜೆ ಮಾಡ್ತಕ್ಕಂಥ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಈ ಒಂದು ವ್ಯವಸ್ಥೆ ಏನಿದೆ ಇದರಲ್ಲಿ ಲಕ್ಷ್ಮಿಗೆ ನಾನಾ ರೀತಿಯ ಪೂಜೆಗಳನ್ನು ನಾವು ಮಾಡೋದನ್ನು ಕಾಣ್ಬೋದು ಮುಖ್ಯವಾಗಿ ನಾವಿಲ್ಲೇನಿವಾಗ ಕಳಶ ಸ್ಥಾಪನೆ ಮಾಡಿದ್ದೀವಿ ಈ ರೀತಿಯಲ್ಲಿ ಒಂದು ಶುದ್ಧವಾದಂತಹ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳ್ಳಿ ತಾಮ್ರ ಇತಿಹಾಸ ತಟ್ಟೆಯಲ್ಲಿ ಧಾನ್ಯಗಳು ಮುಖ್ಯವಾಗಿ ಅಕ್ಕಿಯನ್ನು ತುಂಬಿ ಅದರ ಮೇಲೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳ್ಳಿ ಬಂಗಾರ ಅಥವಾ ತಾಮ್ರದ ಕಲಶವನ್ನಿಟ್ಟು ಆ ಕಲಶದಲ್ಲಿ ಬೇರೆ ಸಂದರ್ಭದಲ್ಲಿ ನೀರು ಹಾಕಿ ಪೂಜೆ ಮಾಡಿದರೆ ಈ ಲಕ್ಷ್ಮೀ ಪೂಜೆಯ ಒಂದು ವೈಶಿಷ್ಟ್ಯ ಅಂದರೆ ಅವತ್ತು ಅಲ್ಲಿ ಲಕ್ಷ್ಮೀ ಸಾಂಕೇತಿಕ ರೂಪವಾದಂತಹ ಹಣ ಚಿಲ್ಲರೆ ನಾಣ್ಯಗಳು ನೋಟು ಇತ್ಯಾದಿಗಳನ್ನು ಹಾಕಿ ಜೊತೆಗೆ ಅವರಲ್ಲಿರತಕ್ಕಂಥ ಅಲ್ಲಿ ಹಾಕಿ ಲಕ್ಷ್ಮಿಯನ್ನು ಕುರಿತು ಅಲ್ಲಿ ಲಕ್ಷ ಅದರ ಮೇಲೆ ಕಲಶವನ್ನು ಸ್ಥಾಪನೆ ಮಾಡಿ ಕಲಶದ ಒಳಗಡೆ ಹಾಕಿ ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಕಲಶವನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮಹಾಲಕ್ಷ್ಮಿಯನ್ನು ವಿಧಿಪೂರ್ವಕವಾಗಿ ಷೋಡಶೋಪಚಾರ ಪೂಜೆ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ಇತ್ಯಾದಿ ವೇದೋಕ್ತ ಮಂತ್ರಗಳಿಂದ ಇತ್ಯಾದಿ ಧ್ಯಾನಗಳಿಂದ ಮಹಾಲಕ್ಷ್ಮಿಯನ್ನು ವಿಧಿಪೂರ್ವಕವಾಗಿ ಪೂಜೆ ಮಾಡಿ ಆವಾಹನೆ ಮಾಡಿದ ನಂತರದಲ್ಲಿ ಪೂಜೆ ಮಾಡಿ ಆ ಲಕ್ಷ್ಮಿಯನ್ನು ಆ ಅವಳ ಪಾದ ಕೂತಿದ್ದು ಕೆಲವು ವ್ಯಾಪಾರಿ ಸಂಸ್ಥೆಯವರು ರಾತ್ರಿ ಇಡೀ ಲಕ್ಷ್ಮೀ ಆರಾಧನೆ ಮಾಡ್ತಾರೆ ಪೂರ್ಣ ರಾತ್ರಿ ಶ್ರೀ ಸೂಕ್ತಾದಿ ಪಾರಾಯಣಗಳು ಲಕ್ಷ್ಮೀನಾರಾಯಣ ಹೃದಯದ ಪಾರಾಯಣ ಸುವರ್ಣ ವೃದ್ಧಿಂ ಕುರು ಮೇ ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇ ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಸಮಸ್ತ ಸಂಪತ್ಸು ವಿರಮಾನ ಸಮಸ್ತ ತೇಜಶ್ಚಯ ಭಾಸ ವಿಷ್ಣು ಪ್ರಿಯೇ ತ್ವದೀಪ್ಯಮ ವಾಗ್ದೇವತಾ ಮೇ ವದನೆ ಪ್ರಸನ್ನ ಇತ್ಯಾದಿ ಸ್ತೋತ್ರಗಳಿಂದ ಅವಳನ್ನು ಸ್ತುತಿಸಿ ಅವಳ ಅನುಗ್ರಹವನ್ನು ಬೇಡಿ ಸದಾ ನಮ್ಮೊಂದಿಗೆ ಇರು ನಮಗೆ ಅನುಗ್ರಹವನ್ನು ಮಾಡಿದ್ದು ಯಥಾ ಯಥಾ ವೈ ಕ್ಷೀರಸಾಗರೆ ತಥಾ ತಿಷ್ಟ ಸ್ಥಿರಂ ಶ್ರೀ ವಿಷ್ಣುನಾ ಸಹ ಅಂತಕ್ಕಂಥ ಒಂದು ಸ್ತೋತ್ರಾದಿಗಳಿಂದ ಆ ಲಕ್ಷ್ಮಿಯನ್ನು ಸ್ತುತಿಸಿ ಅವಳ ಸೇವೆ ಮಾಡಿದ್ದು ಸದಾ ನಮ್ಮೊಂದಿಗಿದ್ದು ಅನುಗ್ರಹಸು ನಿನ್ನ ಶಾಶ್ವತವಾದ ಸ್ಥಾನ ನಮ್ಮನೆ ಮಾಡ್ಕೋ ನಮ್ಮ ಜೊತೆಗಿರುವಂತ ಅವಳನ್ನು ಪ್ರಾರ್ಥನೆ ಮಾಡಿ ಅವಳ ಅನುಗ್ರಹವನ್ನು ಬೇಡತಕ್ಕಂಥದ್ದು ಇದಿಷ್ಟು ಲಕ್ಷ್ಮೀ ಪೂಜೆ ಷೋಡಶೋಪಚಾರ ಪೂಜೆಯಲ್ಲಿ ಏನೇನು ಬೇಕಾಗುತ್ತೆ ಷೋಡಶೋಪಚಾರ ಅಂತಂದರೆ ಹದಿನಾರು ರೀತಿಯ ಉಪಚಾರಗಳು ಅಂತ ನಮ್ಮ ಭಾರತೀಯ ಸಂಸ್ಕಾರ ಸಂಸ್ಕೃತಿಯಲ್ಲಿ ಹದಿನಾರು ಸಂಖ್ಯೆಗೆ ಬಹಳ ಮಹತ್ವ ದೇವಿಯ ಆರಾಧನೆಯಲ್ಲಿ ಷೋಡಶಾಕ್ಷರಿ ಅಂತಕ್ಕಂಥ ಒಂದು ವಿಶೇಷವಾದ ಮಂತ್ರ ಇನ್ನು ಷೋಡಶೋಪಚಾರ ಷೋಡಶ ಸಂಸ್ಕಾರ ಷೋಡಶ ಅಂತಂದರೆ ಹದಿನಾರು ಹದಿನಾರು ರೀತಿಯ ಉಪಚಾರ ಹದಿನಾರು ರೀತಿಯ ಸಂಸ್ಕಾರ ಮನುಷ್ಯನಿಗೆ ಅಂತ ಹೇಳ್ಕೊಂಡು ಬರ್ತೀವಿ ಏನಲ್ಲಿ ಬೇಕಾಗ್ತಕ್ಕಂಥದ್ದು ಲಕ್ಷ್ಮೀ ಪೂಜೆ ವೈಭವಯುತವಾದಂತಹ ಪೂಜೆ ಅದರಲ್ಲೂ ದೀಪಾವಳಿಯ ಲಕ್ಷ್ಮೀ ಪೂಜೆ ಅಂತಂದರೆ ವೈಭವದ ಸಂಕೇತವಾಗಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಹಬ್ಬ ಪ್ರಾಂತೀಯವಾಗಿ ಇದರಲ್ಲೆಲ್ಲ ಸಾಕಷ್ಟು ಬದಲಾವಣೆ ಪದ್ಧತಿ ನಮ್ಮ ಎಲ್ಲ ಈ ಭಾರತೀಯದ ಒಂದು ವೈಶಿಷ್ಟ್ಯತೆ ಅಂದರೆ ಶಾಸ್ತ್ರ ಸಂಪ್ರದಾಯ ಪದ್ಧತಿ ಪರಂಪರೆತ ನಾಲ್ಕು ವಿಧ ಇದೆ ಶಾಸ್ತ್ರ ಋಷಿಮುಖೇನೇ ಬಂದಂಥದ್ದು ವೇದಮುಖೇನೇ ಬಂದಂಥದ್ದು ಇದ ಅಂತ ಹೇಳಿದರು ಆ ಶಾಸ್ತ್ರದ ಹೊರತಾಗಿ ಸಂಪ್ರದಾಯ ಕೆಲವು ಪದ್ಧತಿಗಳು ಪ್ರಾಂತೀಯವಾಗಿ ಅಲ್ಲಿಯ ವ್ಯವಸ್ಥೆಗೆ ಅಲ್ಲಿಯ ಆಗುಣಕ್ಕೆ ಅಲ್ಲಿಯ ಒಂದು ಪರಿಕರಗಳಿಗೆ ಅನುಸ ಪರಿಸರಕ್ಕೆ ಅನುಕು ಅನುಗುಣವಾಗಿ ಕೆಲವಷ್ಟು ಬದಲಾವಣೆ ಪದ್ಧತಿ ಅಲ್ಲೂ ಕೂಡ ಕೆಲವಷ್ಟು ಪದ್ಧತಿಗಳು ಬೇರೆ ಬೇರೆ ಆಗಿರುತ್ತೆ ಕೆಲವು ಪಂಗಡಗಳಲ್ಲಿ ಕೆಲವು ಬಂಧನಗಳಲ್ಲಿ ಇನ್ನು ಪದ್ಧತಿ ನಂತರದಲ್ಲಿ ಪರಂಪರೆ ಒಂದೇ ಮನೆಯಲ್ಲೇ ಅಣತಮ್ಮಿದರಲ್ಲೇ ಕೂಡ ಒಂದು ನಾಲ್ಕಾರು ತಲೆಮಾರುಗಳಲ್ಲಿ ಒಂದೇ ಕುಟುಂಬದವರಾಗಿದ್ದರೂ ಕೂಡ ಆ ಪದ್ಧತಿಯಲ್ಲೇ ಒಂದಿಷ್ಟು ವ್ಯತ್ಯಾಸನ ಮಾಡ್ಕೊಂಡಿರ್ತಾರೆ ಅವ್ರ ಮನೆ ಪದ್ಧತಿ ಹೀಗೆ ನಿಮ್ಮ ಮನೆ ಪದ್ಧತಿ ಹೀಗೆ ಅಂತ ಇದೆಲ್ಲದೂ ಕೂಡ ಒಪ್ಕೊಂಡು ಒಪ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆಯ ಹೊರತಾಗಿ ನಮ್ಮಲ್ಲೇನೋ ಮಾಡಿದ್ವಿ ನಿಮ್ಮಲ್ಲಿ ಹಾಗೆ ಮಾಡಲಿಲ್ಲ ಅಂತ ನೀವು ತಪ್ಪು ನಾನು ಸರಿ ಅಂತಲೋ ಅಥವಾ ನಾನು ಸರಿ ನೀವು ತಪ್ಪು ಅಂತಲೋ ಅದು ಯಾವುದೂ ಅಲ್ಲ ಇದೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಅಷ್ಟೇ ಮಹತ್ವ ಮತ್ತು ಅಷ್ಟೇ ಒಂದು ಮುಖ್ಯ ಮುಖ್ಯವಾಗಿ ಇದೆಲ್ಲವನ್ನು ಒಪ್ಕೊಂಡು ಒಪ್ಕೊಂಡಿರತಕ್ಕಂಥ ಒಂದು ವೈಶಿಷ್ಟ್ಯತೆ ಭಾರತೀಯರದ್ದು ಈ ಷೋಡಶೋಪಚಾರ ಪೂಜೆ ಇದರ ನಂತರದಲ್ಲಿ ಕೆಲವರು ಸಾಮರ್ಥ್ಯ ಇದ್ದವರು ಸಾಧ್ಯವಾದವರು ಲಕ್ಷ್ಮಿಯ ಸಹಸ್ರನಾಮಾದಿ ಪಠಿತ ಲಕ್ಷ್ಮಿಯ ಸಹಸ್ತ್ರನಾಮದಿಂದ ಅವಳಿಗೆ ತಾವರೆ ಪುಷ್ಪ ಕಮಲ ಪುಷ್ಪ ಲಕ್ಷ್ಮಿಗೆ ಭಾಳ ಕಮಲ ಪುಷ್ಪದಿಂದ ಪೂಜೆ ಸುವರ್ಣ ಪುಷ್ಪದಿಂದ ಪೂಜೆ ಇದರ ನಂತರದಲ್ಲಿ ಆ ಜಗದ್ರಕ್ಷಕಿ ಜಗನ್ಯಾಮಕಿ ಆದಂಥ ಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿ ಹೋಮ ಶ್ರೀ ಸೂಕ್ತ ಹೋಮ ಅಥವಾ ಲಕ್ಷ್ಮೀನಾರಾಯಣ ಹೃದಯ ಅಂತಕ್ಕಂಥ ಒಂದು ಅದ್ಭುತವಾದಂತಹ ಒಂದು ಲಕ್ಷ್ಮಿಯ ಒಂದು ಪಠನ ಲಕ್ಷ್ಮೀ ಪೂಜೆ ಏನಂದರೆ ಅಮಾವಾಸ್ಯೆಯ ದಿನ ಮಾಡೋದಕ್ಕೆ ಅದಕ್ಕೆ ಅದರದ್ದೇ ಆದಂತಹ ವಿಶೇಷತೆ ಅಥವಾ ಹೆಚ್ಚಿನ ಫಲಗಳು ಸಿಗುತ್ತೆ ಹೌದು ಈ ಒಂದು ಅಮಾವಾಸ್ಯೆಗೆ ಪೌರಾಣಿಕ ಹಿನ್ನೆಲೆಗಳನ್ನು ಕೆದಕ್ತಾ ಹೋದರೆ ಬೇಕಾದಷ್ಟು ಇದರ ಬಗ್ಗೆ ಪೌರಾಣಿಕವಾಗಿ ನಮಗೆ ಮಾಹಿತಿ ಸಿಗುತ್ತೆ ಆದಾಗ್ಯೂ ಕೂಡ ಇದು ಹೊಸ ವರ್ಷದ ಒಂದು ಸಾಂಕ್ ಸಂಕೇತ ಒಂದು ಹಂತದಲ್ಲಿ ವಿಕ್ರಮಾದಿತ್ಯನ ಒಂದು ವ್ಯಾಪ್ತಿಗೆ ಒಳಪಟ್ಟಂಥ ಪ್ರದೇಶದಲ್ಲಿ ಹೊಸ ವರ್ಷವೇ ಲಕ್ಷ್ಮೀ ಈ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಹೊಸ ವರ್ಷ ಪ್ರಾರಂಭ ಆದರೆ ಹಿಂದಿನ ದಿವಸ ನಮ್ಮ ಹಳೆಯ ಎಲ್ಲ ಒಂದು ಕಷ್ಟ ನಷ್ಟಗಳನ್ನೆಲ್ಲ ಮುಗಿಸ್ಕೊಂಡು ಶುಭವಾದಂತಹ ಹೊಸ ವರ್ಷಕ್ಕೆ ನಾಂದಿ ಹಾಡ್ತಕ್ಕಂಥದ್ದಕ್ಕಾಗಿ ಆ ದಿವಸ ರಾತ್ರಿ ಅಂಧಕಾರದಲ್ಲಿ ಲಕ್ಷ್ಮಿಯನ್ನು ಆ ಲಕ್ಷ್ಮಿಯರ್ಮೆ ನಶ್ಯತು ಅಂತ ಹೇಳ್ತೀವಿ ಆ ಲಕ್ಷ್ಮಿ ಅಂದರೆ ದಾರಿದ್ರ್ಯವನ್ನು ದೂರ ಮಾಡಿ ಮಹಾಲಕ್ಷ್ಮಿಯನ್ನ ಭಾಗ್ಯಲಕ್ಷ್ಮಿಯನ್ನು ಬರ್ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಈ ಲಕ್ಷ್ಮೀ ಪೂಜೆ ಹಾಗಾಗಿ ಅದಕ್ಕೆ ರಾತ್ರಿ ಅಮಾವಾಸ್ಯ ರಾತ್ರಿ ಕತ್ತಲು ರಾತ್ರಿ ಚಂದ್ರೋದಯದ ನಂತರ ಬರ್ತಕ್ಕಂಥ ಅಮಾವಾಸ್ಯ ಅಂತ ಈ ಪೂಜೆ ಬೆಳಗ್ಗೆ ಮಾಡೋದಿಲ್ಲ ಇದೇನಿದ್ರೂ ರಾತ್ರಿ ಮಾಡ್ತಕ್ಕಂಥ ಪೂಜೆ ಇನ್ನೆಲ್ಲ ಪೂಜೆಗಳು ಮಾಡಬೇಕಾದ್ರೆ ಬೆಳಗ್ಗೆ ಊಟ ಮಾಡ್ಕೊಂಡಿರೋದಿಲ್ಲ ಯಾವುದೋ ರಾತ್ರಿ ನವರಾತ್ರಿಯೋ ಇನ್ನೊಂದು ಕೃಷ್ಣಾಷ್ಟಮಿಯೋ ಶಿವರಾತ್ರಿಯೋ ಮಾಡೋದಾದರೆ ಮಧ್ಯಾಹ್ನ ಬೆಳಗ್ಗೆ ಉಪವಾಸ ಇದ್ದುಬಿಟ್ಟು ಪೂಜೆ ಮಾಡ್ತಾರೆ ಈ ಲಕ್ಷ್ಮೀ ಪೂಜೆಗೆ ಹಾಗಲ್ಲ ಮಧ್ಯಾಹ್ನ ಹಬ್ಬದ ಊಟ ಮಾಡಿದ್ದು ಹಾಂ ಅವತ್ತು ರಾತ್ರಿ ಮತ್ತೆ ಲಕ್ಷ್ಮಿಗೆ ವಿಶೇಷವಾದಂಥ ಭಕ್ಷ್ಯಭೋಜಗಳನ್ನು ಮಾಡಿ ರಾತ್ರಿ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥದ್ದು ಇದಿಷ್ಟು ಕೂಡ ಲಕ್ಷ್ಮೀ ಪೂಜೆ ಒಂದು ಸಂಕ್ಷಿಪ್ತವಾದಂಥದ್ದು